ರಾಯಚೂರು ಜಿಲ್ಲೆಯಲ್ಲಿ ಎರಡನೇ ದಿನದ ಪಾದಯಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸ್ವಾಮಿ ಎಚ್ ಕೆ ಪಾಟೀಲ್ ಹಾಗೂ ಅಲ್ಲಿನ ಸ್ಥಳೀಯ ಮುಖಂಡರನ್ನು ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಮಾಜಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ಅಂದ್ರೆ ಭಾರತ ಜೋಡೋ ಯಾತ್ರೆ ರಾಯಚೂರಿನಲ್ಲಿ ನಡೀತಾ ಇದೆ. ಆ ಭಾರತ ಪಾದಯಾತ್ರೆಯಲ್ಲಿ ಎಚ್ ಕೆ ಪಾಟೀಲ್ ಕೂಡ ರಾಹುಲ್ ಗಾಂಧಿಗೆ ಸಾಥ್ ಕೊಡ್ತಿದ್ದಾರೆ. ಸಾಕಷ್ಟು ವಿಚಾರಗಳು ಕೂಡ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಏನೆಲ್ಲ ಹೇಳಿದ್ದಾರೆ, ಯಾವೆಲ್ಲ ಒಂದು ರೀತಿ ವಿಚಾರ ಚರ್ಚೆಗಳನ್ನು ಮಾಡಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಪ್ರಮುಖವಾಗಿ ನೀರಾವರಿ ಸಮಸ್ಯೆ ಜಾಸ್ತಿ ಹೆಚ್ಚಾಗಿ ಕಾಡ್ತಾ ಇದೆ. ಇದನ್ನೇ ಕೂಡ ಸರ್ಕಾರದ ರಾಜ್ಯ ಸರ್ಕಾರದವರು ಕೂಡ ಕಾಂಗ್ರೆಸ್ನ ನಾಯಕರು ಏನು ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ನೋದು ಕೂಡ ಆರೋಪಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಹಲವಾರು ನೀರಾವರಿ ಯೋಜನೆಗಳಿಗೆ ನಿರ್ಲಕ್ಷ್ಯವಾಗಿರೋದು ಸ್ಪಷ್ಟ. ಉತ್ತರ ಕರ್ನಾಟಕದ ಜನರ ಸಹನೆ ಇವೆಲ್ಲವನ್ನ ಪರೀಕ್ಷಿಸುವ ಕಾಲವಿದ್ದಂತಿದೆ. 1999 ರಿಂದ 2004 ವರೆಗೆ ಏನು ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ನಾನು ಜಲಸಂಪನ್ಮೂಲ ಸಚಿವನಾಗಿ ಕೆಲಸ ಮಾಡಿದ್ದೆ. ಆವಾಗ ನಾವೇನು ಹೊಸ ಹೊಸ ಯೋಜನೆಗಳನ್ನು ಹಾಕೊಂಡ್ವಿ, ಅದು ಭೀಮಾದ ಮೇಲೆ ಸರಣಿ ಬರಾಜ್ಗಳಾಗಿರಬಹುದು, ಆಲ್ಮಟ್ಟಿ ನೀರು ನಿಲ್ಲಿಸುವಂಥ ಕೆಲಸ ಆಗಿರ್ಬೋದು, ಕರಂಜವನ್ನು ಅವತ್ತು ಪ್ರಾರಂಭಿಸದಿರಬಹುದು, ಅದರ ಜೊತೆಗೆ ಹಲವಾರು ಯೋಜನೆಗಳನ್ನು ನಾವು ಬಿಜಾಪುರ್, ಗುಲ್ಬರ್ಗಾ, ರಾಯಚೂರು, ಯಾದಗಿರ್ ಈ ಭಾಗದಲ್ಲಿ ಮಾಡೋದರ ಜೊತೆಗೆ ಏನು ಬಾಗಲಕೋಟೆ ಜಿಲ್ಲೆಗೆ ಏನೂ ನೀರು ಮುಟ್ಟಿರಲಿಲ್ಲ, ಅಲ್ಲೂ ಸಹಿತ ನೀರಾವರಿ ಯೋಜನೆಗಳನ್ನು ರೂಪ ಮಾಡಿ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ವಿ. ಅಂಥ ಒಂದು ಸಾಧನೆಯ ಹಿನ್ನೆಲೆಯೊಳಗೆ ಸಹಜವಾಗಿ ಮುಂದೆ ಬಂದಿರತಕ್ಕಂಥ ಸರ್ಕಾರಗಳ ಬಗ್ಗೆ ಯೋಜನೆಗಳನ್ನು ಅಪೇಕ್ಷೆ ಮಾಡ್ತಿದ್ರು. ಆ ಯೋಜನೆಗಳು ಅನುಷ್ಠಾನ ಆಗಲಿಲ್ಲ, ಯೋಜನೆಗಳು ಹೊಸ ಹೊಸ ಯೋಜನೆಗಳು ಬರಲಿಲ್ಲ, ಜನ ನೊಂದಿದ್ದಾರೆ, ಉತ್ತರ ಕರ್ನಾಟಕದವರು ಆಕ್ರೋಶದಲ್ಲಿದ್ದಾರೆ. ಆದ್ದರಿಂದ ಹೆಚ್ಚಿನ ಒತ್ತು ಕೊಟ್ಟು ನಾವು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಮಾಡಬೇಕಾಗಿದೆ. ಅದರಲ್ಲೂ ಇತ್ತೀಚಿನ ದಿವಸದಲ್ಲಿ ಬಿಜೆಪಿ ಸರ್ಕಾರ ಬಂದಮೇಲೆ ನಮ್ಮ ಮಿನಿಮಮ್ ರಿಕ್ವೈರ್ಡ್ ರಿಪೇರ್ಸ್ ಸಹಿತ ಇವತ್ತು ಆಗ್ತಾ ಇಲ್ಲ, ಅದಕ್ಕಾಗಿ ಬೇಸತ್ತಿದ್ದಾರೆ. ಇದ್ರ ಬಗ್ಗೆ ರಾಜ್ಯದ ಜನ ಸಹನೆ ಕಳ್ಕೊಳ್ತಾ ಇದೆ. ಮತ್ತೊಂದು ವಿಚಾರ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ನಿರುದ್ಯೋಗ ಸಮಸ್ಯೆಯನ್ನು ಕಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಯಾವಾಗಲೂ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದಿವಸ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಯಾಕೆ ಇದನ್ನೆಲ್ಲ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, 2014 ಅದನ್ನು ನೀವೊಂದು ಸ್ಟ್ಯಾಂಡರ್ಡ್ ಬೆಂಚ್ ಮಾರ್ಕ್ ಅಂತ ಇಟ್ಕೋಬೇಕು. ಆವಾಗ ನಿರುದ್ಯೋಗ ಎಷ್ಟು ಪ್ರಮಾಣದಲ್ಲಿತ್ತು, ಅದಾದ ಮೇಲೆ 2014 ಸಂದರ್ಭದಲ್ಲಿ ಇದ್ದಂಥ ಉದ್ಯೋಗಗಳಲ್ಲಿ 6 ಕೋಟಿ ಉದ್ಯೋಗಗಳನ್ನು ನಷ್ಟಗೊಳಿಸಿದ್ದಾರೆ. ಹಾಗೂ ಅದರ ಮುಂದೆ ಏನು ಗ್ರೋತ್ ಆಗಬೇಕಾಗಿತ್ತು, ಎಂಪ್ಲಾಯ್ಮೆಂಟ್ ಗ್ರೋತ್, ಅದು ಯಾವುದೂ ಆಗಲಿಲ್ಲ. ಆ ಕಾರಣ ನಿರುದ್ಯೋಗ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ, ನೆವರ್ ಇನ್ ದ ಹಿಸ್ಟ್ರಿ ಇಟ್ ವಾಸ್ ಸೋ ಮಚ್ ಪರ್ಸೆಂಟೇಜ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಾಸ್ ದೇರ್. ಅಂಥ ಸ್ಥಿತಿಯನ್ನು ಇವತ್ತು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದೆ. ಈಗಾಗಲೇ ಬಿಜೆಪಿನೂ ಕೂಡ ಉತ್ತರ ಕರ್ನಾಟಕದಿಂದಲೇ ಜನಸಂಕಲ್ಪ ಯಾತ್ರೆ ಶುರು ಮಾಡಿದ್ದಾರೆ, ಒಂದು ರೀತಿಯ ಯಾತ್ರೆಗಳನ್ನು ಅಲ್ಲಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಕೂಡ ಸಾಕಷ್ಟು ಸವಾಲಿದೆ. ಅಂದರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಹಾಗಾದರೆ ನಿಮ್ಮ ಸವಾಲುಗಳು ಹೇಗೆ, ಯಾವ ರೀತಿ ಎದುರಿಸ್ತೀರಾ, ನಾಯಕರು ಯಾವ ರೀತಿ ಒಂದು ಒಗ್ಗೂಟಾಗಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ 371J ಅನುಷ್ಠಾನಗೊಳಿಸುವಂಥ ಒಂದು ವಿಶೇಷ ಪರಿಕಲ್ಪ ಏನಾಯ್ತಲ್ಲ, ಅದಾದ ಮೇಲೆ ಹಾಗೂ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ. ಕರ್ನಾಟಕ, ಮುಂಬೈ ಕರ್ನಾಟಕ ಈ ಭಾಗದಲ್ಲಿ ಭಾಳಷ್ಟು ಮಟ್ಟಿಗೆ ಪರಿಣಾಮಗಳು ವಿಭಿನ್ನವಾಗಿ ಬರ್ತಾವು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ.
ಇದಿಷ್ಟು ಮಾಜಿ ಸಚಿವರ ಹಾಗೂ ಹಿರಿಯ ನಾಯಕರಾದಂತಹ ಎಚ್ ಕೆ ಪಾಟೀಲ್ ಅವರ ಮಾತು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಸಮಸ್ಯೆಗಳಿಗೆ ಜನ ಆಕ್ರೋಶಗೊಳ್ತಾ ಇದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ಎಲ್ಲದಕ್ಕೂ ಕೂಡ ನಾವು ಉತ್ತರ ಕೊಡ್ತೀವಿ ಅನ್ನೋದು ಕೂಡ ಅವರ ಒಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿಂಧು ಜೊತೆ ಎಲ್ ಎನ್ ಸ್ವಾಮಿ ಟಿವಿ ಫೈವ್ ರಾಯಚೂರು. ರಾಯಚೂರಿನ ಪಾದಯಾತ್ರೆಯಲ್ಲಿ ಮತ್ತೊಂದು ವಿಶೇಷತೆಯಿಂದ ಕುಳಿತು ಇವತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿ ಮಾಜಿ ಸೈನಿಕರು ಕೂಡ ರಾಹುಲ್ ಗಾಂಧಿ ಜೊತೆ ಒಂದು ಹೆಜ್ಜೆ ಹಾಕಿದ್ರು. ಅವರು ಕೂಡ ರಾಹುಲ್ ಗಾಂಧಿ ಜೊತೆ ಸಾಕಷ್ಟು ಒಂದು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ನಮ್ಮ ಜೊತೆ ನಿವೃತ್ತ ಕರ್ನಲ್ ಅಂತ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಜೊತೆ ಏನೆಲ್ಲ ಒಂದು ವಿಚಾರ ಚರ್ಚೆ ಮಾಡಿದ್ರು, ರಾಹುಲ್ ಗಾಂಧಿ ಜೊತೆ ಅವರ ಮಾತನಾಡಿದ ವಿಚಾರಗಳು ಹೇಗಿತ್ತು ಅನ್ನೋದು ಕೇಳೋಣ. ಸರ್, ಇವತ್ತು ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ನೀವು ಹೆಜ್ಜೆ ಹಾಕಿದ್ದೀರಾ, ಹೇಗನ್ನಿಸ್ತು? ಜೊತೆಗೆ ಯಾವೆಲ್ಲ ಒಂದು ವಿಚಾರಗಳನ್ನು ರಾಹುಲ್ ಗಾಂಧಿ ಜೊತೆ ಹಂಚ್ಕೊಂಡ್ರಿ? ತಮ್ಮೆಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಇವತ್ತು ಇದು ಒಂದು ಐತಿಹಾಸಿಕ ಪಾದಯಾತ್ರೆ. ಶ್ರೀ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಈ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಏನಿದು ತೊಡಗಿದಾರಲ್ಲ, ಅದು ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಚಾಲೆಂಜಿಂಗ್ ಟಾಸ್ಕ್. ಇದು ಇದು 3,570 ಕಿಲೋಮೀಟ್ರ್ ಕವರ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ರಾಯಚೂರು ಜಿಲ್ಲೆಗೆ ಬಂದು ರಾಯಚೂರಿನಲ್ಲಿ ನಾವು ಪಾದಯಾತ್ರೆ ಅವ್ರ ಜೊತೆ ಮಾಡಿದ್ದೀವಿ. ಎಲ್ಲ ಮಾಜಿ ಸೈನಿಕರು ಇದ್ದೀವಿ ಇದ್ರಾಗೆ. ಇದ್ರಾಗೆ ಆರ್ಮಿ ಇರ್ಬೋದು, ಸೈನಿಕ ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲರೂ ನಾವು ಜೊತೆಗೆ ನಾವು ಇವತ್ತು ಅವ್ರ ಜೊತೆ ಹೆಜ್ಜೆಯಿಂದ ಹೆಜ್ಜೆಗೆ ಹಾಕಿದ್ದೀವಿ. ಭಾಳ ಆನಂದ ಕೊಡ್ತಾ ಇದೆ ನಮಗೆ, ಯಾಕಂದರೆ ಅಂಥ ಡೌನ್ ಟು ಅರ್ತ್ ಸಾಮಾನ್ಯ ಮುಖಂಡರು ಅವರು ಎಲ್ಲ ಬಗ್ಗೆ ಕೇಳ್ತಾ ಇದ್ರು. ಅಂದರೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಬಗ್ಗೆ, ನಮ್ಮ ಸಮಸ್ಯೆಗಳು ಹೇಳ್ತಾ ಇದ್ದೀವಿ. ಸಮಸ್ಯೆಗಿಂತ ನಾವು ಏನು ಮಾಡ್ತಾ ಇದ್ದೀವಿ, ನಾವು 26 ವರ್ಷ ಅಲ್ಲಿ ದೇಶ ಸೇವೆ ಸಲ್ಲಿಸಿ ಇಲ್ಲಿ ಬಂದಮೇಲೆ ಎಲ್ಲರಿಗೂ ಅವ್ರು ಕೇಳ್ತಾ ಇದ್ರು, ನೀವು ಏನು ಮಾಡ್ತಾ ಇದ್ರಿ, ಯಾವ ಕಡೆ ಇದ್ರಿ, ನಿಮ್ದು ಏನು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ. ಆ ಥರ ಒಂದು ಇನ್ಫಾರ್ಮೇಷನ್ ಆಗಲಿ, ಆಮೇಲೆ ಒಂದು ಒಳ್ಳೆ ಚರ್ಚೆ ಆಯಿತು ನಡೆಯುವಾಗ. ಆಮೇಲೆ ನಾವು ಇದ್ರ ಬಗ್ಗೆ ಒಂದು 2-3 ಸಮಸ್ಯೆಗಳು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಇದ್ದಾವೆ, ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಇದ್ದಾವೆ, ಆಮೇಲೆ ದೇಶದಲ್ಲಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಇದ್ದಾವೆ. ಒಂದು ನಾವು ಏನು ಕೇಳಿದ್ದೀವಿ ಅಂದರೆ ಒಂದು ರ್ಯಾಂಕ್ ಒಂದು ಪೆನ್ಷನ್. ಈ ಒಂದು ರ್ಯಾಂಕ್ ಒಂದು ಪೆನ್ಷನ್ನು ನಮಗೆ ಇನ್ನೂ ಸರಿಯಾಗಿ ಇವತ್ತಿಗೂ 3 ವರ್ಷ 3 ತಿಂಗಳಾಗಿದೆ, ನಮ್ದು ಏನು ಅರಿಯರ್ಸ್ ಬರಬೇಕಾಗಿತ್ತು ಅದು ಏನೂ ಬಂದಿಲ್ಲ. ಇನ್ನು ಇಷ್ಟರಿಗೆ ಕಮಿಟ್ಮೆಂಟು ಆಗಿಲ್ಲ ದೇಶದಿಂದ, ನಮ್ಮ ಈ ಗೌರ್ಮೆಂಟ್ ಆಗಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಗೌರ್ಮೆಂಟ್ ಆಗಲಿ, ಯಾ ಪ್ರಧಾನಮಂತ್ರಿ ಮೋದಿಜಿ ಅವ್ರಿಗಾಗಲಿ, ಅವ್ರು ಇನ್ನೂ ಆಶ್ವಾಸನೆ ಏನು ಕೊಟ್ಟಿಲ್ಲ, ರಿಲೀಸ್ ಆಗಿಲ್ಲ. ಸೊ ಅದೊಂದು ನಮಗೆ, ಯಾಕಂದರೆ ನಾವು ಸಲ್ಲಿಸಿ ಬಂದು 1 ರ್ಯಾಂಕ್ 1 ಪೆನ್ಷನ್ ಅದು ನೋಟಿಫಿಕೇಷನ್ ಆದಮೇಲೆ ಇದು ಅರಿಯರ್ಸ್ ಯಾಕೆ ಕೊಡ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ಅಷ್ಟೇ, ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, 3 ವರ್ಷ 3 ತಿಂಗಳಾಯಿತು ಅದು ಕೊಟ್ಟಿಲ್ಲ. ಯಾವುದು ನಮ್ಮದು ಅಲ್ಲಿ ಒಂದು ನಾವೇನು ಅದು ಪ್ರಸ್ತಾವ ಮಾಡಿದ್ದೀವಿ ಅಂದರೆ ಪ್ರತಿ ವರ್ಷ ಆಗಬೇಕು, ಅದಕ್ಕೆ ಒಂದು ಒಳ್ಳೆ ನಿಟ್ಟಿನಲ್ಲಿ 1 ರ್ಯಾಂಕ್ 1 ಪೆನ್ಷನ್ದು ಅಂದರೆ ಅರ್ಥ. ಅದು ಇಲ್ಲಿ 5 ವರ್ಷಕ್ಕೊಂದ್ಸರಿ ಕೊಡ್ತೀವಿ ಅಂದರೆ ಅದು 5 ವರ್ಷ ನಿಮಗೆ ಅರ್ಥ ಆಗುತ್ತೆ, 5 ವರ್ಷ ಅವರಿಗೆ ನಾವು ಕಾಯಬೇಕಾಗುತ್ತೆ. ಅದು ಮಾಜಿ ಸೈನಿಕರು, ನಾವು ದೇಶ 25 ವರ್ಷದಿಂದ 35 ವರ್ಷವರೆಗೆ ನಾವು ದೇಶ ಸೇವೆ ಮಾಡಿ ಸಲ್ಲಿಸಿ ಬಂದಿರ್ತೀವಿ. ಹಾಗಾಗಿ ಇದು 1 ವರ್ಷ ಮಾಡಿ ಅಂತ ನಮ್ಮ ಬೇಡಿಕೆ ಇದೆ. ಇದು ಇವತ್ತಿಗೂ ಜಂತರ್ ಮಂತರದಲ್ಲಿ 5 ವರ್ಷದಿಂದ ಸತತವಾಗಿ ಅಲ್ಲಿ ನಾವು ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ. ಬಟ್ ಎಲ್ಲ ಒಂದು ಕಡೆ ಗಮನ ಕೊಡ್ತಾ ಇಲ್ಲ ಗೌರ್ಮೆಂಟು. ಹಾಗಾಗಿ ನಮಗೆ ಇದು ಎಲ್ಲರಿಗೆ ಒಂದು ವಿ ಆರ್ ನಾಟ್ ಫೀಲಿಂಗ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಗೌರ್ಮೆಂಟ್ ರೂಲ್ಸ್. ಸೊ 1 ರ್ಯಾಂಕ್ 1 ಪೆನ್ಷನ್ ಆಯಿತು. ಎರಡನೇದು ನಾವೇನು ಕೇಳ್ತಾ ಇದ್ವಿ ಅಂದರೆ 35 ವರ್ಷ ಆದಮೇಲೆ ನಾವು ನಿವೃತ್ತಿ ಪಡೆದ್ಮೇಲೆ ನಮಗೆ ಒಂದು, ಯಾಕೆಂದರೆ ನಾವು ಒಳ್ಳೆ ಡಿಸಿಪ್ಲಿನ್ಡ್ ಆರ್ಮಿ, ನೇವಿ ಏರ್ಫೋರ್ಸು, ಆಮೇಲೆ ಒಳ್ಳೆ ಟ್ರೈನಿಂಗ್ ತರಬೇತಿ ಪಡೆದಿರ್ತೀವಿ. ಅದು ಹೊರಗೆ ಬಂದಮೇಲೆ ನಾವು ನಿವೃತ್ತಿ ಆದಮೇಲೆ ನಮಗೆ ಆ ಥರ ಇಲ್ಲಿ ಕೆಲಸಗಳಿಲ್ಲ, ರಾಜಮಟ್ಟ ಆಗಲಿ ಆಮೇಲೆ ನ್ಯಾಷನಲ್ ಲೆವೆಲ್ ಆಗಲಿ. ಸೊ ಇದು ಕೂಡ ನಮಗೆ ಒಂದು ಮೇನ್ ಸ್ಟ್ರೀಮ್ನಲ್ಲಿ ಅದು ಗಮನ ಕೊಟ್ಟು ನಮಗೆ ರಿಹ್ಯಾಬಿಲಿಟೇಷನ್ ಮಾಡಿ ಒಂದು ಒಳ್ಳೆ ಕೆಲಸವನ್ನು ಕೊಡೋಂಥದ್ದು ಒಂದು ಮೀಸಲಾತಿ ಆಗಲಿ, ಮೀಸಲಾತಿ ಆಗಬೇಕು. ಇಷ್ಟು 10% 5% ಏನೇ ಆಗಲಿ, ಇವಾಗ ಹೆಂಗೆ ಬೇರೆ ರೀತಿಯಾಗಿದೆ, ಮಾಜಿ ಸೈನಿಕರಿಗೆ ಒಂದು ಮೀಸಲಾತಿ ಮಾಡಿ ಒಂದು ನಮಗೆ ಒಂದು ಹುದ್ದೆಯನ್ನು ಏನೋ ಒಂದು ಕೆಲಸವನ್ನು ಕೊಟ್ಟಂಗೆ ಮಾಡಿದರೆ ನಮಗೆ ಇದು ಒಳ್ಳೆ ಉಪಕಾರ ಆಗುತ್ತೆ. ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ರಾಹುಲ್ ಗಾಂಧಿ ಅವರು ಯಾವ ರೀತಿ ಒಂದು ಸ್ಪಂದನೆ ಮಾಡಿದ್ರು, ಯಾವೆಲ್ಲ ಒಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ? ಸಿ, ಇಲ್ಲಿ ರಾಹುಲ್ ಗಾಂಧಿ ಅವರು ಇದೆಲ್ಲ ನಾವು ಹೇಳಿದ್ವಿ, ಅವರು ಇದನ್ನ ಎಲ್ಲ ಭಾಳ ಗಮನದಿಂದ ಭಾಳ ಇದರಿಂದ ಅವರು ರೆಸೆಪ್ಟಿವ್ ಆಗಿದ್ದಾರೆ. ಅವರು ವಿ ಆರ್ ವೆರಿ ಕಾನ್ಫಿಡೆಂಟು, ಇದು ಇವೆಲ್ಲ ಕೆಲಸಗಳು
ನಮ್ಮೇನು ಬೇಡಿಕೆ ಇಟ್ಟಿದ್ವಲ್ಲ ಅವೆಲ್ಲ ಆಗುತ್ತೆ ಅಂಥೇಳಿ ಹೇಳ್ಬೋದು. ಆಮೇಲೆ ಈ ವಾಸ್ ವೆರಿ ಪಾಸಿಟಿವ್, ಒಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಂಥ ನೇತ ನಾನು ಮೊದಲ ಮಟ್ಟಿಗೆ ಇವರು ರಾಹುಲ್ ಗಾಂಧಿಯವ್ರನ್ನೇ ನೋಡಿದ್ದು. ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ವಿಚಾರಿಸ್ತಾರೆ, ಆಮೇಲೆ ನೀವು ಏನೇ ಕೇಳಲಿ ಫಸ್ಟು ಅದನ್ನು ಸರಿಯಾಗಿ ಕೇಳಿಬಿಟ್ಟು ಅದಕ್ಕೆ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇರುತ್ತೆ. ಜೊತೆಗೆ ಏನು ವಿಷಯಗಳು ಹೇಳಿದ್ವಲ್ಲ, ಈಗ ಆ ವಿಷಯಗಳನ್ನ ನಾವು ರೈಟಿಂಗಲ್ಲಿ ಬರೆದುಬಿಟ್ಟು ಮೇಲ್ ಕಳಿಸಿ ಮುಂದೆ ಫಾಲೋಅಪ್ ಮಾಡ್ತಾ ಇದ್ದೆ. ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಥಾರಿಟೀಸ್ ಏನಿದೆ ಅಲ್ವಾ, ಕಾಂಗ್ರೆಸ್ ಕಮಿಟಿ ಏನಿದೆ, ಥ್ರೂ ಅವ್ರ ಜೊತೆಗೆ ನಾವು ಆಲ್ರೆಡಿ ಇಂಟ್ರಾಕ್ಷನ್ ಆಗಿದೆ, ಕಳಿಸ್ತಾ ಇದೀವಲ್ಲ. ನ್ಯಾಷನಲ್ ಲೆವೆಲ್ ಇಶ್ಯೂಸ್ ಏನಿದೆ, ಲೋಕಲ್ ಇಶ್ಯೂಸ್ ಏನಿದೆ, ಇದನ್ನು ಯಾವ ರೀತಿ ಅವ್ರು ಸಾರ್ಟ್ ಔಟ್ ಮಾಡ್ಬೋದು, ಲಾ ವಾಟ್ ಈಸ್ ಲೆಜಿಟಿಮೇಟ್, ನ್ಯಾಯಬದ್ಧವಾಗಿ ಮಾಜಿ ಸೈನಿಕರಿಗೇನು ಕೊಡಬೇಕಾಗಿದೆ ಗೌರ್ಮೆಂಟ್ ಕಡೆಯಿಂದ. ಆಲ್ರೆಡಿ ಕಾನೂನು ಇದೆ, ಆಲ್ರೆಡಿ ರೆಸೊಲ್ಯೂಷನ್ಸ್ ಆಗೋಗ್ಬಿಟ್ಟಿದೆ, ಅದನ್ನು ಯಾವ ರೀತಿ ನೀವು ಪ್ರಾವಿಷನ್ ಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ. ಇವರು ಈ ಮುಖಾಂತರ ಮುಖಾಂತರ ನಾವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಷಯ ಎತ್ತಿದ್ದೀವಿ, ಇದನ್ನು ಸ್ಪಂದನೆ ಇದೆ. ಈಗ ನಾವು ಅದನ್ನು ಮುಂದೆ ಟೇಕಪ್ ಮಾಡ್ತಿದ್ದೀವಿ, ರೈಟಿಂಗ್ ಅಂತ ಅವ್ರಿಗೆ ಮೆಮೊರಾಂಡಮ್ ಕೊಟ್ಬಿಟ್ಟು ಟೇಕಪ್ ಮಾಡ್ತೇವೆ. ಇದಿಷ್ಟು ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದಂತಹ ಮಾಜಿ ಸೈನಿಕರ ಮಾತು, ಸಾಕಷ್ಟು ಸಮಸ್ಯೆಗಳನ್ನು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ವು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅಪ್ಡೇಟ್ ಮಾಡ್ತೀವಿ. ಜೊತೆಗೆ ನಿಮಗೆ ನಾವು ಕೂಡ ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದು ಕೂಡ ರಾಹುಲ್ ಗಾಂಧಿಯವರ ಒಂದು ವಿಶ್ವಾಸ ಮಾತುಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮಾಜಿ ಸೈನಿಕರು ತುಂಬ ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ಎಲ್ ಎನ್ ಸ್ವಾಮಿ, ಟಿ5, ರಾಯಚೂರು.